ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಮಗದೊಮ್ಮೆ ನನ್ನ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇವನೇ ನಾ ತೇನಸ್ ತೇಜಸ್ವಿ ರಾಜು. ಏನೋ ಲೆಟರ್ ಎಲ್ಲ ಕೊಡ್ತೀಯ ಅಂತ ನೀನು, ಇವನೇ ತಾನೇ ಲೆಟರ್ ಕಟ್ಟಿದ್ದು. ಯಾವ ಲೆಟರು ನೋಡ್ದೆ ನಾನು ಲೆಟರ್ ಯಾವುದು ಅಂತ. ಏನ್ ಬರ್ದಿದ್ನೆ ಏನು ಗೊತ್ತಿಲ್ವಂತ ಅವನಿಗೆ. ಫಸ್ಟ್ ಸ್ಟ್ಯಾಂಡರ್ಡ್ಗೇನೆ ಲವ್ ಲೆಟರ್ ಅಂತೆ, ಐ ಲವ್ ಯು ಅಂತೆ, ಏನೇನೋ ಮಾಡ್ತಾ ಇದ್ದಾವಪ್ಪ. ನಾನೀಗ ಆ ಲೆಟರ್ ನೋಡಿ ನನಗಂತೂ ನಿಜ ಶಾಕ್ ಆಗೋಯ್ತು. ಆದ್ರಿಂದ ಸಿಕ್ಕದಾ ಕೇಳ್ತಾ ಇದ್ದೀನಿ. ಇನ್ನಿಟ್ಟು ಬಂದು ಎದುರಿಸೆ ಅಂದ್ರೆ ಇವಳಿಗೆ ಗೊತ್ತೇ ಆಗಲ್ಲಪ್ಪ. ಬ್ಯಾ ಅಂದಿದ್ರೆ ಅವಳಿಗೆ ಎದುರ್ಕೊತಿರ್ಲಿಲ್ವಾ. ಹೇಗಿದೆ ಟೇಸ್ಟ್? ಕಹಿ ಇದೆಯಾ? ಬ್ರಷ್ ಮಾಡಿಲ್ಲ ಅನ್ಸುತ್ತೆ ನೀನು. ಇವತ್ತು ತುಮಕೂರಿಗೆ ಹೋಗಿದ್ರಿಂದ ಬಂದಿದ್ ಲೇಟ್ ಆಯ್ತು, ಅದ್ರಿಂದ ಜಿಮ್ಗು ಕೂಡ ಲೇಟ್ ಆಗೇ ಹೋಗ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೀರಾ ಮಕ್ಕಳ? ದೊಡ್ಡಕ್ಕ ಏನೋ ಮಾಡ್ತಾವಳೆ. ಇವಳು ಡಿಕ್ಟೇಟ್ ಮಾಡ್ತಾವಳೆ, ಇವಳು ಬರೀತಾವಳೆ. ಶೈನ ಇಡಿಸ್ಬೇಕಾಗಿತ್ತು ಚಾಕು ಮತ್ತು ಜಾರ್ ಮಿಕ್ಸಿ ಇದೆಲ್ಲ ಬ್ಲೇಡ್ಸ್ನೆಲ್ಲ. ಅದಕ್ಕೆ 280 ರೂಪಾಯಿ ಆಯಿತು. ಅಪ್ಪ ಕಾಸ್ಟ್ಲಿ ದುನಿಯಾ ಗುರು. ಈಗ ಇದೇ ಮೊದಲು ಬಾರಿಗೆ BMTC ಬಸ್ಸಲ್ಲಿ ಸಾಂಗ್ಗಳನ್ನ ಕೇಳ್ಕೊಂಡು ಜರ್ನಿ ಮಾಡಿದ್ದು ಇದೇ ಫಸ್ಟ್ ಟೈಮ್ ನಾನು. ಒಂಥರ ಚೆನ್ನಾಗಿತ್ತು ಇವತ್ತಿನ ಜಾತ್ರೆ. ಊರಿಂದ ಫ್ರೆಶ್ ತರಕಾರಿ ಬಂದಿದೆ. ಸೆಕೆ ಆಗಿರುತ್ತಲ್ವ, ಬ್ಯಾಗಲ್ಲಿ ತೊಗೊಂಬಂದು ಸ್ವಲ್ಪ ಗಾಳಿ ಆಡಲಿ ಅಂದ್ಬಿಟ್ಟು ಹಾಗೆ ಆರಕ್ಕಿಟ್ಟಿದ್ದೀನಿ. ಆಮೇಲೆ ಎಲ್ಲ ಎತ್ತಿ ಫ್ರಿಜ್ಜಲ್ಲಿ ಇಡ್ತೀನಿ. ಚಿಕ್ಕ ಮಕ್ಕಳಲ್ಲಿ ಆ ಸ್ಕೂಲ್ಗೆ ಹೋಗಿ ಕಲ್ತ್ಕೊಳ್ಳೋ ಪಾಠನೇ ಬೇರೆ, ಬಟ್ ಇಲ್ಲಿ ಜೀವನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ ಈ ಪಾಠ ಶಾಲೆ. ಇವತ್ತು ನಾನು ಓದುತ್ತಾ ಇರೋ ಬುಕ್ಸು ಮಲೆನಾಡಿನ ಚಿತ್ರಗಳು, ಕುವೆಂಪು ಅವರ ಬುಕ್ಸು. ತುಂಬ ಚೆನ್ನಾಗಿದೆ ಬುಕ್ಸು, ಹೊಸ ಬುಕ್ಸೇನೇ ಇದು. 2ನೇ ಅಧ್ಯಾಯ ನಾನು ಓದ್ತಾ ಇದ್ದೀನಿ. ಈ ಕವರಲ್ಲಿ ನಾವೇನಾದರೂ ಓದೆ ಅಂದರೆ ನಿಜ ಬಸ್ಗಳಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ನಾನಂತೂ 45 ಮಿನಿಟ್ಸ್ ನಿಂತಿದ್ದೀನಿ ಗೌರ್ಮೆಂಟ್ ಬಸ್ಸಿಗೆ. ಸಾಕಾಗೋಯ್ತು ಬೆಳಗ್ಗೆ. ಯಾರು ಕೊಟ್ಟಿದ್ದು? ನೆನ್ನೆ ಅಷ್ಟು ಜಗಳ ಆಡ್ತಾ ಇದ್ರು, ಇವತ್ತು ಆ್ಯಪಲ್ ಶೇರ್ ಮಾಡ್ಕೊಂಡು ತಿಂತವ್ರೆ. ಇವಾಗ ಅವರೇಕಾಯಿ ಸೀಸನ್ ಆಗಿರೋದ್ರಿಂದ ಜಾಸ್ತಿನೇ ಅವರೇಕಾಯಿ ಸಿಗ್ತಾ ಇರುತ್ತೆ. ಅದನ್ನು ಬಿಡಿಸಿ ಮತ್ತು ಆ ಕಾಳನ್ನ ನೆನೆಸಿ ಇಕ್ಕಿದ ಬೇಳೆ ಮಾಡಿಕೊಂಡು ನೆಕ್ಸ್ಟು ಇದರಲ್ಲಿ ನಾನು ಪಲಾವ್ ಥರ ಮಾಡಿದ್ದೀನಿ. ಒಂಥರ ಟೇಸ್ಟ್ ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು, ಮಕ್ಕಳಿಗೂ ತುಂಬಾ ಇಷ್ಟ ಆಯಿತು. ಬಾಕ್ಸ್ ಅಂತೂ ಫುಲ್ ಖಾಲಿ ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದಿನ ಸ್ಪೆಷಲ್ ಅವರೇಕಾಳು ಬಾತ್ ಅಂತ ನಾನೇ ಒಂದು ನಾಮಕರಣ ಮಾಡಿಬಿಟ್ಟಿದ್ದೀನಿ. ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ, ಸ್ಮೆಲ್ ಕೂಡ ಚೆನ್ನಾಗಿ ಬರ್ತೈತೆ. ಲಾಸ್ಟಿಗೆ ನಾನು ಪುದೀನ ಮತ್ತು ಕೊತ್ತಂಬರಿನ ಫ್ಲಾಕಿದ್ದೀನಿ. 11ನೇ ದಿನದ ದಿನಚರಿ ಇಷ್ಟೇ ನಂದು. ಹಾಗೆ ನನ್ನ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.